ಹಳ್ಳಿಯಲ್ಲಿ ಬೋಲಾ ಎಂಬ ರಿಕ್ಷಾದವನು ವಾಸ ಇದ್ದ. ಅವನು ತನ್ನ ರೋಗಿ ಪತ್ನಿಯ ಚಿಕಿತ್ಸೆಗಾಗಿ ಊರಿನ ಒಬ್ಬ ಶ್ರೀಮಂತನ ಬಳಿ 50,000 ಸಾಲವಾಗಿ ಪಡೆದಿದ್ದ. ದುಡ್ಡು ನೀಡೋದಕ್ಕೋಸ್ಕರ ಶ್ರೀಮಂತನು ಕೆಲವು ಷರತ್ತುಗಳನ್ನ ಹಾಕಿದ್ದ. ನೋಡಿಲ್ಲಿ, ನಾನ್ ನಿನ್ಗೆ ದುಡ್ಡೇನೋ ಕೊಡ್ತೀನಿ, ಆದ್ರೆ ನೀನ್ ಅದನ್ನ ವಾಪಸ್ ಕೊಡಕ್ಕೆ ಆಗದೇ ಇದ್ರೆ ನನಗೆ ತುಂಬಾ ನಷ್ಟ ಆಗತ್ತೆ. ಅದಕ್ಕೇನೆ ದುಡ್ಡನ್ನ ವಾಪಸ್ ಪಡೆಯೋದಕ್ಕೆ ನನ್ನ ಹತ್ರ ಒಂದು ಷರತ್ತಿದೆ. ಇವತ್ತಿಂದ ದಿನವೂ ನಿನ್ನ ಸೈಕಲ್ ರಿಕ್ಷಾನಲ್ಲಿ ನನ್ನನ್ನ ವ್ಯಾಪಾರಕ್ಕಂತ ಅಕ್ಕಪಕ್ಕದ ಊರುಗಳಿಗೆ ಕರ್ಕೊಂಡು ಹೋಗ್ಬೇಕು. ಹೇಳು, ಒಪ್ಪಿಗೆ ಇದೆಯಾ? ನನಗೆ ಒಪ್ಪಿಗೆ ಇದೆ. ಬೋಲಾ ಷರತ್ತಿಗೆ ಅನ್ವಯವಾಗಿ ದಿನ ಶ್ರೀಮಂತನನ್ನ ಕರೆದುಕೊಂಡು ರಿಕ್ಷಾದಲ್ಲಿ ಕೂರಿಸಿಕೊಂಡು ಪಕ್ಕದ ಹಳ್ಳಿಗೆ ಕರೆದೊಯ್ತಾ ಇದ್ದ. ಬಹಳ ತೂಕ ಇದ್ದ ಹಳದಿ ರಾಮರನ್ನ ರಿಕ್ಷಾದಲ್ಲಿ ಕೂಡಿಸ್ಕೊಂಡು ಓಡಿಸೋದು ಬೋಲಾನಿಗೆ ಬಹಳ ಕಷ್ಟ ಆಗ್ತಿತ್ತು. ಆದ್ರೆ ಬೋಲಾ ಬಹಳ ಕಷ್ಟಪಟ್ಟು ಆ ಕೆಲಸವನ್ನ ಮಾಡ್ತಾ ಇದ್ದ. ನಾಳೆ ಬೆಳಗ್ಗೆ 5 ಬಂದ್ಬಿಡು, ನನ್ನ ಮತ್ತೆ ನನ್ನ ಹೆಂಡತಿನ ಊರಾಚೆ ಇರೋ ಮಾತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಆಯ್ತು ಯಜಮಾನ್ರೆ. ಸುಸ್ತಾಗಿ ಬೋಲಾ ದಿನ ಇಡೀ ರಿಕ್ಷಾನ ಓಡಿಸ್ತಾ ಇದ್ದ ಮತ್ತು ರಾತ್ರಿಯಲ್ಲಿ ಹುಷಾರಿಲ್ಲದ ಪತ್ನಿಯನ್ನ ನೋಡ್ಕೊಳ್ತಾ ಇದ್ದ. ಏನು ಅಂದ್ರೆ ನನ್ನಿಂದ ನೀವು 4 ಕೆಲಸ ಹೆಚ್ಚು ಮಾಡೋ ಹಾಗಾಯ್ತು. ಅದಕ್ಕೆ ಇವತ್ತಿಂದ ನಾನು ಮಾತ್ರೆ ಔಷಧಿಗಳನ್ನ ತಗೊಳ್ಳೋದು ನಿಲ್ಲಿಸ್ಬಿಡ್ತೀನಿ. ಇದರಿಂದಾಗಿ ನಿಮ್ಗೆ ಖರ್ಚು ಕೂಡ ಸ್ವಲ್ಪ ಕಡಿಮೆ ಆಗತ್ತೆ. ಇಲ್ಲ ಫುಲ್ವ, ನೀನು ದಿನ ಮಾತ್ರೆ ತಿಂತ ಇದ್ರೆ ಆದಷ್ಟು ಬೇಗ ಹುಷಾರಾಗ್ತೀಯ, ಆಗ ಸರಿ ಹೋಗ್ಬಿಡ್ತೀಯ. ಈ ಕಷ್ಟ ಸ್ವಲ್ಪ ದಿನಗಳ ಮಟ್ಟಿಗೆ ಅಷ್ಟೇ. ಬೋಲಾ ಬಹಳ ಪ್ರಾಮಾಣಿಕವಾಗಿ ಅವನ ಕೆಲಸವನ್ನ ಮಾಡ್ತಾ ಇದ್ದ. ಮಾರನೇ ದಿನ ಅವನು ಶ್ರೀಮಂತ ಮತ್ತು ಅವನ ಹೆಂಡತಿಯನ್ನ ಕರೆದುಕೊಂಡು ಮಂದಿರಕ್ಕೆ ಹೋದ. ಆದ್ರೆ ಹಳದಿರಾಮ್ ಮತ್ತು ಅವನ ಪತ್ನಿ ಎಷ್ಟು ಭಾರವಾಗಿದ್ರು ಅಂದ್ರೆ ಬೋಲಾ ಕೈಯಲ್ಲಿ ಇವರ ತೂಕವನ್ನ ಸೈಕಲ್ ರಿಕ್ಷಾದಲ್ಲಿ ಹಿಡಿಯೋದಕ್ಕೆ ಆಗ್ಲಿಲ್ಲ. ಶ್ರೀಮಂತನ ದಪ್ಪವಾದ ಹೆಂಡತಿ ಹಾರಿ ಬಿದ್ದು ಒಂದು ಮಣ್ಣಿನ ಗುಡ್ಡೆ ಮೇಲೆ ಬಿದ್ಲು. ಅಯ್ಯೋ ಅಯ್ಯೋ, ನನ್ ಬೆನ್ಮೂಳೆ ಮುರ್ದೋಯ್ತಲ್ಲಪ್ಪ. ಈ ಕಪ್ಪು ಬಣ್ಣದ ರಿಕ್ಷಾದವನು ನನ್ನನ್ನ ಸಾಯಿಸೇ ಬಿಡ್ತಿದ್ದ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಶ್ರೀಮಂತ ಬೋಲಾನ ಮೇಲೆ ಕೆಂಡಮಂಡಲವಾದ. ಅವನು ಬೋಲಾನ ಸೈಕಲ್ ರಿಕ್ಷಾವನ್ನ ಮುರ್ದ ಹಾಕ್ದ. ನಿನ್ನ ಸೈಕಲ್ ರಿಕ್ಷಾನ ಪೀಸ್ ಪೀಸ್ ಮಾಡ್ಬಿಟ್ಟೆ, ಮತ್ತೆ ಇವತ್ತಿಂದ ನಿನ್ ಯಾರನ್ನು ನಿನ್ ಸೈಕಲಿಂದ ಬೀಳ್ಸೋದಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಾ? ಮತ್ತೆ ನಾಳೆನೆ ನೀನ್ ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ತಂದ್ಕೊಡ್ಲಿಲ್ಲ ಅಂದ್ರೆ ನಿನ್ ಕತೆ ಮುಗಿಯುತ್ತೆ ಅಷ್ಟೇ. ಮೊದ್ಲು ಇಲ್ಲಿಂದ ಹೊರಟೋಗು. ಅಯ್ಯೋ, ನನ್ ಕೈಲಿ ನಡೆಯಕ್ಕೂ ಆಗ್ತಾ ಇಲ್ವಲ್ಲ. ರಾತ್ರಿ ಮನೆಗೆ ಹೋದ್ಮೇಲೆ ಬೋಲಾ ಅವನ ಹೆಂಡತಿಯ ಬಳಿ ಅಂದು ನಡೆದಿದ್ದನ್ನೆಲ್ಲ ಹೇಳ್ದ. ಇಬ್ರು ಬಹಳ ದುಃಖಿಗಳಾದ್ರು. ನಾಳೆನೆ ನಾನು ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರಲಿ? ಬಹಳ ದುಃಖದಿಂದ ಬೋಲಾ ಅವನ ಮುರಿದ ಸೈಕಲ್ ರಿಕ್ಷಾನ ನೋಡ್ತಾನೆ. ಆಗ ಅವನ್ಗೆ ಅಲ್ಲಿ ಏನೋ ಹೊಳ್ದಂಗೆ ಕಾಣಿಸುತ್ತೆ. ಇಡೀ ಸೈಕಲ್ ಪೂರಾ ಚಿನ್ನದಂತೆ ಹೊಳಿತಾ ಇತ್ತು, ಮತ್ತೆ ಸೈಕಲ್ ನ ಪೆಡಲ್ಗಳು ಕೂಡ ಚಿನ್ನದಂತೆ ಹೊಳಿತಿತ್ತು. ಹೊಳಿತಿದ್ದ ಒಂದು ಪೆಡಲ್ ನ ತಗೊಂಡು ಹೋಗಿ ಬೋಲಾ ಅಕ್ಕ ಸಾಲಿಗನ ಬಳಿ ಮಾರ್ಬಿಟ್ಟ ಮತ್ತು ಅವನು ದುಡ್ಡು ತಗೊಂಡು ಸಾಲನ ತೀರ್ಸಕ್ಕೆ ಹಳ್ಳಿರಾಮ್ ಬಳಿ ಹೊರಟು ಹೋದ. ಇದನ್ ತಗೊಳ್ಳಿ ಯಜಮಾನ್ರೆ, ನಿಮ್ಮ 50,000 ಮತ್ತೆ ಅದರ ಬಡ್ಡಿ. ಶ್ರೀಮಂತ ಬೋಲಾ ಈ ದುಡ್ಡನ್ನ ಎಲ್ಲಿಂದ ತಂದಿರಬಹುದು, ಏನ್ ಮಾಡಿರಬಹುದು ಅಂತ ಹಳ್ದಿರಾಮ್ ಆಶ್ಚರ್ಯ ಚಕಿತನಾದ. ಮತ್ತೆ ಅವನು ರಹಸ್ಯನ ತಿಳ್ಕೊಳ್ಳೋದಕ್ಕೋಸ್ಕರ ಬೋಲಾನ ಹಿಂಬಾಲಿಸ್ತಾ ಹೋದ.
ಮತ್ತೆ ಅವನಿಗೆ ಚಿನ್ನದ ಪೆಡಲ್ ಇರುವ ರಿಕ್ಷಾದ ಬಗ್ಗೆ ತಿಳಿತು. ಓ ಸರಿ, ಹಾಗಿದ್ರೆ ಇದಾ ಇದ್ರಿಂದ ಇರೋ ರಹಸ್ಯ. ಹಳದಿರಾಮ್ ಬಲವಂತವಾಗಿ ಬೋಲಾ ಬಳಿ ಇದ್ದ ಆ ಚಿನ್ನದ ಪೆಡಲನ್ನ ಕಿತ್ಕೊಂಡೇ ಬಿಟ್ಟ. ಅದನ್ನ ಅವನ್ ಜೇಬಿನಲ್ಲಿಟ್ಕೊಂಡು ಅವನು ಮನೆ ಕಡೆ ಹೊರಟ್ಬಿಟ್ಟ. ಯಾವಾಗ ಹಳದಿರಾಮ್ ಮನೆ ತಲುಪಿ ಪೆಡಲ್ ತಗೊಳ್ಳೋದಕ್ಕೋಸ್ಕರ ಜೇಬಿಗೆ ಕೈ ಹಾಕದ್ನೋ, ಆಗ ಚಿನ್ನದ ಪೆಡಲ್ ಬದಲು ಅವನ್ ಕೈ ಮೇಲೆ ಒಂದು ದೊಡ್ಡ ಚೇಳು ಪ್ರತ್ಯಕ್ಷವಾಗಿತ್ತು. ಮತ್ತು ಆ ಚೇಳು ತಕ್ಷಣ ಹಳದಿರಾಮ್ನ ಕುಟುಕು ಬಿಡ್ತು. ಅಯ್ಯೋ ಅಯ್ಯೋ, ಈ ಚೇಳು ನನ್ನ ಕಚ್ಚಿಬಿಡ್ತು, ಯಾರಾದ್ರೂ ನನ್ನ ಈ ಚೇಳಿಂದ ಕಾಪಾಡಿ. ಅಯ್ಯೋ ಅಯ್ಯೋ ದೇವ್ರೇ, ನನ್ನ ಗಂಡನ್ಗೇನಾಯ್ತು? ಶ್ರೀಮಂತನನ್ನ ಬಚಾವ್ ಮಾಡೋದಕ್ಕೆ ಅಂತ ಓಡ್ ಬರ್ತಾ ಇದ್ದ ಅವಳ ದಪ್ಪನಾದ ಪತ್ನಿ ಕೂಡ ಅಲ್ಲೇ ಕಾಲ್ ಜಾರಿ ಬಿದ್ದ್ಬಿಟ್ರು. ದುರಾಸೆ ಪಡ್ತಾ ಇದ್ದ ಗಂಡ ಹೆಂಡತಿ ಇಬ್ಬರಿಗೂ ಅವ್ರ ಕೆಟ್ಟ ಬುದ್ಧಿಗೆ ಸರಿಯಾದ ಫಲ ಸಿಕ್ತು. ಅದೇ ಪ್ರಾಮಾಣಿಕವಾದ ಬೋಲಾನಿಗೆ ಅವನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು. ಈ ದುಡ್ಡಿಂದ ನಿನ್ನ ಆರೋಗ್ಯ ಕೂಡ ಸರಿ ಹೋಗುತ್ತೆ, ಹಾಗೆ ನಾನು ಹೊಸ ಸೈಕಲ್ ರಿಕ್ಷಾನೂ ತಗೋಬಹುದು. ಈ ಕಥೆಯಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ಪ್ರಾಮಾಣಿಕವಾದ ವ್ಯಕ್ತಿ ಬಹಳ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ, ಆದ್ರೆ ಕೊನೆಯಲ್ಲಿ ಅವನ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ. ಯಾರು ದುರಾಸೆ ಮತ್ತು ನಿರ್ದಯಿಗಳಾಗಿರ್ತಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಸಿಗುತ್ತೆ ಅಂತ. ನಾರಾಯಣ್ ತುಂಬಾನೇ ಬಡವನಾಗಿದ್ದ, ಹಾಗೆ ಅವನು ರಿಕ್ಷಾ ಓಡಿಸ್ತಾ ಇದ್ದ. ಅವನು ಇಡೀ ದಿನ ಸೈಕಲ್ ಪೆಡಲ್ನ ಹೊಡಿತಾ ಹೊಡಿತಾ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಅದರಿಂದ ಅವನ ಮನೆ ನಡೀತಾ ಇತ್ತು. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅವನು ತನ್ನ ಮಗ ಅಭಿಷೇಕ್ನ ವಿದ್ಯಾಭ್ಯಾಸನ ನೋಡ್ಕೋತಾ ಇದ್ದ. ಅಭಿಷೇಕ್ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ದ. ಅವನು ಯಾವಾಗ್ಲೂ ಮನಸ್ಸಿಟ್ಟು ಓದ್ಕೋತಾ ಇದ್ದ. ಅಭಿಷೇಕ್ಗೆ ಒಂದು ಕನಸಿತ್ತು, ಅವನು ಒಂದು ದೊಡ್ಡ ಕಂಪನಿಯಲ್ಲಿ ಒಂದು ಒಳ್ಳೆ ಕೆಲಸನ ಮಾಡಬೇಕು ಅಂತ. ಹಾಗೆ ಅವನ ತಂದೆ ತಾಯಿಯ ಜೀವನವನ್ನ ಆದಷ್ಟು ಸುಗಮ ಮಾಡಬೇಕು ಅಂತ. ಸಂಜೆ ಅಭಿಷೇಕ್ನ ತಂದೆ ಮನೆಗ್ ಬರುವಾಗ ಅಭಿಷೇಕ್ ಅವನ ತಂದೆಯ ಕಾಲನ್ನ ಒತ್ತುತ್ತಾ ಇದ್ದ. ಇವತ್ತಂತೋಷಕ್ಕೆ ಜೀವನ ತೆಗ್ದ್ಬಿಡ್ತು. ನಾನ್ ನಿಮ್ಗೆ ಎಷ್ಟೊಂದ್ ಸಲ ಹೇಳಿದೀನಿ, ಜಾಸ್ತಿ ಶೆಕೆ ಇದ್ರೆ ಸೈಕಲ್ ರಿಕ್ಷಾ ಓಡಿಸ್ಬೇಡಿ ಅಂತ. ನಿನ್ಗೆ ಕೆಲ್ಸ ಸಿಗ್ಬಿಡ್ಲಿ, ಆಮೇಲೆ ನಾನು ಸೈಕಲ್ ರಿಕ್ಷಾ ಬಿಡೋದನ್ನ ಬಿಟ್ಬಿಡ್ತೀನಿ. ಸಮಯ ಕಳೀತಾ ಇತ್ತು. ಅಭಿಷೇಕ್ ನ ಗ್ರಾಜುಯೇಷನ್ ಕೂಡ ಮುಗಿತಾ ಇತ್ತು. ಅವನ ರಿಸಲ್ಟ್ಸ್ ಕೂಡ ಬಂತು. ಇತ್ತಗೋ ಅಭಿಷೇಕ್, ನಾನ್ ನ್ಯೂಸ್ ಪೇಪರ್ ತಂದಿದ್ದೀನಿ, ಈಗ ಒಳ್ಳೆ ಸುದ್ದಿ ಕೊಡೋದ್ರಲ್ಲಿ ತಡ ಮಾಡ್ಬೇಡ. ಅಭಿಷೇಕ್ ಪೇಪರ್ನ ತೆರೆದ. ಅದ್ರಲ್ಲಿ ಅವನ ಹೆಸರು ಬಂದಿರೋದನ್ನ ನೋಡಿ ತುಂಬಾನೇ ಸಂತೋಷಗೊಂಡ. ಅಪ್ಪಾಜಿ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಶಬಾಷ್, ನನ್ಗೆ ನಿನ್ನಿಂದ ಇದೇ ಬೈಕ್ ಇದ್ದಿದ್ದು, ಈಗ ನಿನ್ಗೆ ಬೇಗನೆ ಕೆಲ್ಸನೂ ಸಿಕ್ಬಿಡತ್ತೆ. ತಗೊಳ್ಳಿ, ಬಾಯಿ ಸಿಹಿ ಮಾಡ್ಕೊಳ್ಳಿ, ಸಿಹಿ ತಿನ್ನಿ. ಅಭಿಷೇಕ್ ನ ಚಿಕ್ಕ ಕುಟುಂಬ ಇವತ್ತು ತುಂಬಾನೇ ಸಂತೋಷವಾಗಿತ್ತು. ಸ್ವಲ್ಪ ದಿನದ ನಂತರ ಅಭಿಷೇಕ್ ಕೆಲಸಕ್ಕೆ ಇಂಟರ್ವ್ಯೂ ಕೊಡ್ಬೇಕು ಅಂತ ABC ಅನ್ನೋ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಇಂಟರ್ವ್ಯೂ ಕೊಡ್ಬೇಕು ಅಂತಾನೆ ಹೋದ. ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದವರು ಅಭಿಷೇಕ್ ನ ಮಾರ್ಕ್ಸ್ ಮತ್ತು ನಡವಳಿಕೆಯನ್ನ ಗಮನಿಸಿದ ಮೇಲೆ ತುಂಬಾನೇ ಪ್ರಭಾವಿತ. ಅದ್ಭುತ, ನೀನಂತೂ ಫಸ್ಟ್ ಕ್ಲಾಸ್ ಇಂದ ಪಾಸ್ ಆಗಿದ್ಯಾ. ಧನ್ಯವಾದಗಳು ಸರ್. ನಾನ್ ಬರೀ ಒಂದೇ ಪ್ರಶ್ನೆ ಕೇಳ್ತೀನಿ, ನಿಂಗೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಕ್ ಬರುತ್ತಾ? ಇಲ್ಲ ಸರ್. ಆದ್ರೆ ನಮ್ಗಂತೂ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಆಫೀಸರ್ ಬೇಕು. ಐ'ಮ್ ಸಾರಿ, ನಿಮ್ಗೆ ಇಲ್ಲಿ ಕೆಲಸ ಕೊಡಕ್ಕಾಗಲ್ಲ. ಅಭಿಷೇಕ್ ತುಂಬಾನೇ ನಿರಾಸೆಗೊಂಡು ABC ಅನ್ನೋ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿಯಿಂದ ಅವನು ಹೊರಗ್ ಬಂದ. ದಾರಿಯಲ್ಲಿ ಅಭಿಷೇಕ್ ನ ಮನಸ್ಸಿನಲ್ಲಿ ಬೇರೆ ಬೇರೆ ತರಹದ ಆಲೋಚನೆಗಳು ಬರ್ತಾ ಇತ್ತು. ನಾನ್ ಇಷ್ಟೊಂದು ಕಷ್ಟಪಟ್ಟು ಏನ್ ಪ್ರಯೋಜನ, ನನ್ ಕೆಲ್ಸ ಬೇರೆ ಸಿಗ್ತಾ ಇಲ್ಲ, ಈಗ ನನ್ನ ತಂದೆ ತಾಯಿ ಆಸೆಗಳನ್ನ ಹೇಗ್ ನೆರವೇರಿಸೋದು? ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅವನು ಪಾರ್ಕಿನ ಒಂದು ಬೆಂಚ್ ಮೇಲೆ ಬಂದು ಕುಳಿತುಕೊಂಡ. ಆಗ ಅಲ್ಲಿ ಅಭಿಷೇಕ್ ನ ಪರಿಚಯದವರು ಜಸ್ವಂತ್ ಚಿಕ್ಕಪ್ಪ ಅಲ್ಲಿಗ್ ಬಂದ್ರು.
ಏನಾಯ್ತು ಅಭಿಷೇಕ್, ನೀನ್ ಇಲ್ಲಿ ಇಷ್ಟೊಂದು ಬೇಸರದಿಂದ ಯಾಕೆ ಕೂತ್ಕೊಂಡಿದ್ಯಾ? ಇವಾಗ ಏನ್ ಹೇಳಿ ದೊಡ್ಡಪ್ಪ? ಅಭಿಷೇಕ್ ಇವತ್ತು ನಡೆದಂತಹ ಎಲ್ಲಾ ಘಟನೆನ ವಿವರಿಸಿ ಹೇಳ್ದ. ಇದೇನಾ ವಿಚಾರ? ಅದಕ್ಕೆ ನೀನು ಚಿಂತೆನ ಯಾಕೆ ಮಾಡ್ತಿದ್ಯಾ? ಇದಿಲ್ಲ ಆದ್ರೆ ಇನ್ನೊಂದ್ ಕೆಲ್ಸ ಸಿಗತ್ತೆ ಬಿಡು. ಆದ್ರೆ ದೊಡ್ಡಪ್ಪ, ಈ ಕೆಲ್ಸದ ಮೇಲೆ ನನ್ಗೆ ಮತ್ ನನ್ ಮನೆಯವ್ರಿಗೆ ತುಂಬಾನೇ ಆಸೆಗಳಿತ್ತು. ನಿನ್ ಲಾಯಕ್ ಅಂತೂ ಇಲ್ಲ, ಆದ್ರೆ ನನ್ನ ಹತ್ರ ನಿನ್ಗೋಸ್ಕರ ಒಂದ್ ಕೆಲ್ಸ ಇದೆ. ಆದ್ರಿಂದ ನಿನ್ನ ಪರಿವಾರವನ್ನ ಸದ್ಯಕ್ಕೆ ನೋಡ್ಕೋಬಹುದು. ದೊಡ್ಡಪ್ಪ, ನಿಮ್ಮಿಂದ ತುಂಬಾನೇ ಉಪಕಾರ ಆಗುತ್ತೆ ನೀವು ನಂಗೆ ಸ್ವಲ್ಪ ಸಹಾಯ ಮಾಡಿದ್ರೆ. ಆದ್ರೆ ನೀನು ಈಗ ಟ್ರಕ್ ಓಡಿಸ್ಬೇಕು. ಅಭಿಷೇಕ್ ಯೋಚನೆ ಮಾಡ್ದ. ಏನು ಮಾಡದೆ ಸುಮ್ನಿರೋಕ್ಕಿಂತ ಏನಾದ್ರೂ ಒಂದು ಮಾಡ್ತಿರೋದು ಒಳ್ಳೇದು, ಅಪ್ಪಾಜಿಗೂ ಅವಾಗ ಸಹಾಯ ಆಗುತ್ತೆ. ಆಯ್ತು ದೊಡ್ಡಪ್ಪ, ನಾನು ನಾಳಿನಲ್ಲೇ ಕೆಲ್ಸಕ್ಕೆ ಬರ್ತೀನಿ. ಮಾರನೇ ದಿನ ಬೆಳಿಗ್ಗೆ ಅಭಿಷೇಕ್ ಆ ಟ್ರಕ್ ಓಡಿಸೋ ಕೆಲ್ಸನ ಶುರು ಮಾಡ್ದ. ಅಭಿಷೇಕ್ ಕೂಡ ತುಂಬಾನೇ ಶ್ರಮಜೀವಿ ಆಗಿದ್ದ. ಅವನು ಎಕ್ಸ್ಟ್ರಾ ಟೈಮ್ ಅಲ್ಲೂ ಕೂಡ ಟ್ರಕ್ ಅನ್ನ ಓಡಿಸ್ತಾ ಇದ್ದ. ಅದರಿಂದ ಬಂದಂತಹ ದುಡ್ಡನ್ನ ಅವನು ಸುರಕ್ಷಿತವಾಗಿ ಎತ್ತಿಡ್ತಾ ಇದ್ದ. 2 ವರ್ಷ ಎಕ್ಸ್ಟ್ರಾ ಟೈಮ್ ಇಂದ ಬಂದಂತಹ ದುಡ್ಡನ್ನ ಅಭಿಷೇಕ್ ಸಂಗ್ರಹಿಸಿದ ಮೇಲೆ ಅವನೊಂದಿನ ಟ್ರಕ್ ಅನ್ನ ಖರೀದಿ ಮಾಡ್ದ, ಅವನ ಸ್ವಂತ ಟ್ರಕ್. ತನ್ನ ಮಗನ ಸಫಲತೆಯನ್ನ ನೋಡಿದ್ಮೇಲೆ ಅವನ ತಂದೆ ತಾಯಿ ತುಂಬಾನೇ ಸಂತೋಷ ಪಟ್ರು. ಅಭಿಷೇಕ್ ತನ್ನ ಪರಿಶ್ರಮವನ್ನ ಮುಂದುವರಿಸ್ದ. ಹೀಗೆ ನೋಡ್ತಾ ನೋಡ್ತಾ 1-2, 2-4, 4-8, ಹೀಗೆ 8 ಟ್ರಕ್ ಗಳನ್ನ ಅವನು ಖರೀದಿ ಮಾಡಿದ್ದ. ಅಭಿಷೇಕ್ ಈಗ ದೊಡ್ಡ ವ್ಯಾಪಾರಿ ಆಗಿದ್ದ. ಹೀಗೆ 10 ವರ್ಷ ಕಳೆದ್ಮೇಲೆ ಅಭಿಷೇಕ್ ತನ್ನ ತಂದೆಯ ಹೆಸರಿನಲ್ಲಿ ನಾರಾಯಣ್ ಟ್ರಾನ್ಸ್ಪೋರ್ಟ್ ಅನ್ನೋ ಒಂದು ದೊಡ್ಡ ಕಂಪನಿಯನ್ನ ಶುರು ಮಾಡ್ದ. ಒಂದು ಸಾಧಾರಣ ಸೈಕಲ್ ರಿಕ್ಷಾ ಚಲಾಯಿಸ್ತಾ ಇದ್ದ ನಾರಾಯಣ್ ಅವರು ಈಗ ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತಾ ಇದ್ರು. ಹಾಗೆ ಅವರ ಮನೆ ಕೂಡ ಈಗ ಒಂದು ದೊಡ್ಡ ಬಂಗಲೆ ಆಗಿತ್ತು. ಒಂದ್ ವೇಳೆ ಅವತ್ತು ಅಭಿಷೇಕ್ಗೆ ಆ ದೊಡ್ಡ ABC ಕಂಪನಿಯಲ್ಲಿ ಕೆಲ್ಸ ಏನಾದ್ರೂ ಸಿಕ್ಕಿದ್ರೆ ಅವನು ಒಂದು ಆಫೀಸರ್ ಆಗಿರ್ತಾ ಇದ್ದ. ಆದ್ರೆ ಅವನಿಗೆ ಕೆಲಸ ಸಿಗದೇ ಇದ್ದ ಕಾರಣ ಅಭಿಷೇಕ್ಗೆ ತುಂಬಾನೇ ಕಷ್ಟಗಳನ್ನ ಎದುರಿಸುವಂತ ಪರಿಸ್ಥಿತಿ ಒದಗಿತ್ತು. ಆದ್ದರಿಂದ ಅಭಿಷೇಕ್ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಅವನದನ್ನ ಊಹೆ ಕೂಡ ಮಾಡಿರಲಿಲ್ಲ. ಎಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಆಫೀಸರ್ ಆಗಿರೋದು, ಇಲ್ಲ ಒಂದು ದೊಡ್ಡ ಕಂಪನಿಗೆ ಅವನೇ ಓನರ್ ಆಗಿರೋದು. ಈ ಕಥೆ ನಮಗೇನ್ ತಿಳಿಸುತ್ತೆ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಾವ್ ಏನನ್ನ ಆಸೆ ಪಡ್ತೀವೋ ಅದು ನಮಗ್ ಸಿಕ್ಕಿದ್ರೆ ಅದು ಖಂಡಿತವಾಗ್ಲೂ ಒಳ್ಳೇದೆ. ಒಂದ್ ವೇಳೆ ಸಿಗ್ಲಿಲ್ಲ ಅಂತಂದ್ರೆ ಅದು ನಮಗೆ ಇದ್ದಿದ್ದು ಒಳ್ಳೇದೆ. ಯಾಕೆಂದ್ರೆ ಯಾರಿಗ್ ಗೊತ್ತು, ಆ ದೇವ್ರು ನಮಗೋಸ್ಕರ ಇನ್ನು ಒಳ್ಳೇದೇ ಆಲೋಚನೆ ಮಾಡಿಟ್ಟಿರ್ತಾನೆ. ಹಾಯ್, ನಾನು ಶೈನಿ. ನೀವ್ ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.